ಹರಿಹಿ ಓಂ. ಈ ಅಯ್ಯಪ್ಪಲ್ಲಿ ಗ್ರಾಮದಲ್ಲಿ ವಿಶೇಷವಾಗಿ ಮಹಾಸುದರ್ಶನ ಯಾಗವನ್ನು ಹಮ್ಮಿಕೊಳ್ಳಲಾಗಿದೆ 3 ದಿವಸ. ಹಾಗಾಗಿ ಎಲ್ಲ ಕೂಡ ಅನ್ನದಾನ ಸಮೇತವಾಗಿ 3 ದಿನ ಅಂದ್ರೆ 3 ದಿನ ಆಗಿ 3 ಕಾಲಗಳಾಗಿ 3 ದಿವಸನು ಕೂಡ ಯಾವುದೇ ರೀತಿಯಾಗಿ ಬೆಳಗ್ಗೆ ಇರ್ತಕ್ಕಂಥ ಬ್ರಹ್ಮ ಕಾಲದಲ್ಲಿ ಬ್ರಾಹ್ಮಿ ಮುಹೂರ್ತದಲ್ಲಿ ವಿಶೇಷವಾಗಿ ಬ್ರಹ್ಮನ ಒಂದು ಅನುಗ್ರಹವಿರಲಿ ಅಂತ ಹೇಳ್ಬಿಟ್ಟು, ಮಧ್ಯಾಹ್ನ ಕಾಲದಲ್ಲಿ ಅಭಿಜಿತ್ ಲಗ್ನದಲ್ಲಿ ಮಹಾವಿಷ್ಣುವಿನ ಅನುಗ್ರಹವಿರಲಿ ಅಂತ ಹೇಳ್ಬಿಟ್ಟು, ಸಾಯಂಕಾಲದಲ್ಲಿ ಆ ಶಿವನ ಅವನಂತ ಅನುಗ್ರಹ ಇರಲಿ ಅಂತ ಹೇಳ್ಬಿಟ್ಟು 3 ದಿನ ಕಾಲ ಮಹಾಸುದರ್ಶನ ಯಾಗವನ್ನು ಈ ಅಯ್ಯಪ್ಪಲ್ಲಿ ಗ್ರಾಮಸ್ಥರೆಲ್ಲ ಕೂಡ ಒಳ್ಳೆ ಶ್ರೇಯಸ್ಸಾಗ್ಲಿ, ಉನ್ನತ ಸ್ಥಾನ ಗ್ರಾಮವನ್ನು ಏರ್ಪಾಟು ಮಾಡಬೇಕು ಅಂತ ಹೇಳ್ಬಿಟ್ಟು ಹಮ್ಮಿಕೊಳ್ಳಲಾಗಿದೆ. ಎಲ್ಲ ಕೂಡ ಊರು ಜನರೆಲ್ಲ ಕೂಡ ಚೆನ್ನಾಗಿರ್ಬೇಕು, ಆರೋಗ್ಯ ಭಾಗ್ಯವಂತರಾಗಿರ್ಬೇಕು ಅಂತ ಹೇಳ್ಬಿಟ್ಟು ಎಲ್ಲರೂ ಕೂಡ ಆರೋಗ್ಯವಂತರಾಗಿ ಭಾಗ್ಯವಂತರಾಗಿ ಇಲ್ಲಿ ದಿನೇ ದಿನ ಅಭಿವೃದ್ಧಿ ಆಗ್ಬೇಕು ಗ್ರಾಮ ಅಂತ ಹೇಳ್ಬಿಟ್ಟು ಹಮ್ಮಿಕೊಳ್ಳಲಾಗಿದೆ. ಚೈತಿ ತಿಂಗಳ ಗ್ರಾಮ ಪಂಚಾಯತ್ ಅಯ್ಯಪ್ಪಲ್ಲಿ ವಿಲೇಜು. ಸುಮಾರು ವರ್ಷಗಳಿಂದ ಈ ಗಂಗಮ್ಮ ದೇವಸ್ಥಾನ ಸ್ವಲ್ಪ ಪೆಂಡಿಂಗ್ ಇತ್ತು. ಅದಕ್ಕೆ ಯಾರೋ ದೊಡ್ಡವರೆಲ್ಲ ಸೇರಿ ಒಂದು ಸ್ವಾಮೀಜಿನ ಕರಿಬೇಕಂತ ಬಂದು ಕರೆದು ಇಲ್ಲಿ ದೊಡ್ಡವರು ಒಂದು 5-6 ಜನ ಕೂತ್ಕೊಂಡು ಪೂಜೆ ಮಾಡಿದ್ವು. ಅವತ್ತು ದೊಡ್ಡ ಸ್ವಾಮೀಜಿ ಇದ್ಕೊಂಡು ಈ ನಿಮ್ಮೂರಲ್ಲಿ ಸ್ವಲ್ಪ ಏನೋ ಹೆಚ್ಚು ಕಡಿಮೆ ಆಗಿದೆ, ಅದಕ್ಕೆ ಶಾಂತಿ ಮಾಡಬೇಕು, 3 ದಿನ ಅನ್ನದಾನ ಆಗಬೇಕು, ಶಾಂತಿ ಮಾಡಬೇಕು ಅಂತ ಹೇಳಿದ್ರು. ಅದಕ್ಕೆ ಊರಿನ ಗ್ರಾಮಸ್ಥರು ಎಲ್ಲ ಅಣ್ಣ ತಮ್ಮಂದಿರು ಅಕ್ಕ ತಂಗಿಯರು ಈ ಊರಿನ ಗ್ರಾಮಸ್ಥರು ಎಲ್ಲರೂ ಒಟ್ಟಾಗಿ ಸೇರಿ ಕೈ ಜೋಡಿಸಿ ಅದಕ್ಕೆ ಈ ಪೂಜೆವನ್ನು ಶುರು ಮಾಡಿದ್ವಿ. ಇವತ್ತಿಂದ ಶುರುವಾಗಿದೆ, 3 ದಿನ ಅನುದಾನ ಇರ್ತದೆ. 3 ದಿನ ಅನುದಾನ, 5ನೇ ದಿನ 108 ಕಲಸಿಗಳು ಊರೆಲ್ಲ ರೌಂಡ್ ಹಾಕಿ ಮತ್ತು ಎಲ್ಲ ಮನೆ ಮನೆಯವರು ಇರ್ತಾರೆ, ಎಲ್ಲ ಒಟ್ಟಾಗಿ ಅಣ್ಣ ತಮ್ಮ ಎಲ್ಲ ಒಟ್ಟಾಗಿ ಈ ಪೂಜೆವನ್ನು ಪ್ರಾರಂಭ ಮಾಡಿದ್ದೀವಿ. Mm-hmm.
ముంజన పూలు వచ్చింది ಸಾಕ್ಷಿ